ಇಂದಿನ ಆಧುನಿಕ ಯುಗದಲ್ಲಿ ಸಾಮಾಜಿಕ ಜಾಲತಾಣಗಳ ಬಳಕೆ ಹೆಚ್ಚಾಗಿದ್ದು ಪುಸ್ತಕ ಓದುಗರ ಸಂಖ್ಯೆ ಗಣನೀಯವಾಗಿ ಇಳಿಕೆಯಾಗುತ್ತಿದೆ ಈ ನಡುವೆ ವಿಜಯಪುರ ಜಿಲ್ಲೆಯ ದೇವರ ಹಿಪ್ಪರಿಗೆಯಲ್ಲಿ ಸೃಜನಶೀಲ ಕನ್ನಡ ಸಾಹಿತ್ಯ ಬಳಗದ ಸದಸ್ಯರು ಕ್ಷೌರದಂಗಡಿಯಲ್ಲಿ ಕಿರು ಗ್ರಂಥಾಲಯ ಸ್ಥಾಪಿಸಿ ಸ್ಥಳೀಯರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ಇದೇ ರೀತಿ ಂಗಡಿ ಮಾಲೀಕ ಸೋಮು ಹಡಪದ ಕ್ಷೌರ ಮಾಡಿಸಿಕೊಳ್ಳಲು ಬಂದವರು ತಮ್ಮ ಸರದಿ ಬರುವ ತನಕ ಕಾಯಬೇಕು ಈ ಅವಧಿಯಲ್ಲಿ ಸಾಹಿತ್ಯ ಕತೆ ಕಾದಂಬರಿ ಸಾಧಕರ ಜೀವನ ಸೇರಿದಂತೆ ತರಹೇವಾರಿ ಪುಸ್ತಕಗಳನ್ನು ಓದಲು ಅನುಕೂಲ ಮಾಡಿಕೊಡಲಾಗಿದೆ ಎಂದು ತಿಳಿಸಿದರು ಅದರ ಸಲುವಾಗಿ ಈ ಬುಕ್ ಓದುವಂತ ಸೌಲಭ್ಯಗಳನ್ನು ನಾವು ಒದಗಿಸಿದ್ದೆವು ಇಲ್ಲಿ ಬಂದಂತ ಜನ ಕಸ್ಟಮರ್ ಅಲ್ಲಿ ನನ್ನ ಹತ್ರ ಎಲ್ಲ ಜನ ಹಾಕುತ್ತ ಒಂದು ಅರ್ಧ ಗಂಟೆ ವೇಟಿಂಗ್ ಇರ್ತದೆ ನಮ್ಮ ಹತ್ರ ಅರ್ಧ ಗಂಟೆ ವೇಟಿಂಗ್ದೊಳಗ ಬುಕ್ ಓದ್ತಾರೆ ಪುಸ್ತಕ ಓದುವ ವಾತಾವರಣ ಕಲ್ಪಿಸಿರುವುದು ಖುಷಿ ಕೊಟ್ಟಿದೆ ಎಂದು ಹೇಳಿದರು ಲೈಬ್ರರಿ ಒಳಗೆ ಸಿಕ್ಕಿದ ಒಂದು ಐದು ನಿಮಿಷ ಟೈಮ್ ಒಳಗೆ ಬುಕ್ ಓದ್ಲಕ್ಕ ಒಂದು ಒಳ್ಳೆಯ ರೀತಿ ಒಂದು ಬೆಳವಣಿಗೆ ಆಗ್ತದೆ ಅದೇ ರೀತಿ ಏನಪ್ಪ ಅಂದ್ರೆ ಇಲ್ಲಿ ದೇವರಪುರಿ ತಾಲೂಕು ಒಳಗೆ ಒಂದು ಸೋಮಂಗಡಿ ಅಂದ್ರೆ ಸ್ಪೆಷಲ್ ಅಂತಾನೆ ಹೇಳ್ಬೋದು ಬುಕ್ ಓದಕ್ಕೆ ಒಂದು ಲೈಬ್ರರಿನ ಸ್ವಂತ ಲೈಬ್ರರಿ ಮಾಡಿಬಿಟ್ಟಿದ್ದಾರೆ ಅವರು ಜನರಿಗೆ ಇಲ್ಲಿ ಬಂದಂಥವ್ರಿಗೆ ಏನಂದ್ರೆ ಕಸ್ಟಮರ್ ಜಾಸ್ತಿ ಇದ್ದಾಗ ಕೂತು ಅವರೇ ಸ್ವತಃ ಅವರು ಹೇಳ್ತಾರೆ ಅವರು ಬುಕ್ ಓದರಿ ಕುಂದ್ರಿ ಓದ್ರಿ ಇವತ್ತು ನಾವೆಲ್ಲರೂ ಗೂಗಲಿನ ಸೃಜನಶೀಲ ಕನ್ನಡ ಸಾಹಿತ್ಯ ಬಳಗದ ಜಿಲ್ಲಾ ಘಟಕದ ಅಧ್ಯಕ್ಷೆ ಗಿರಿಜಾ ಪಾಟೀಲ್ ಕಿರು ಗ್ರಂಥಾಲಯವನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸುವ ಉದ್ದೇಶವಿದ್ದು ಅದಕ್ಕೆ ಅವಶ್ಯಕತೆ ಇರುವ ಪುಸ್ತಕಗಳನ್ನು ಸೃಜನಶೀಲ ಬಳಗದಿಂದ ಸರಬರಾಜು ಮಾಡಲಾಗುವುದು ಎಂದರು ಎನ್ನುವಂತಹ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನ ನಾವು ಕೈಗೊಂಡಿದ್ದೇವೆ ಸೋಮು ಹಡ್ಪೋದವರು ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಸಹಕಾರ ನೀಡಿ ತಮ್ಮ ಕಟಿಂಗ್ ಸಲೂನ್ದಲ್ಲಿ ಈ ಗ್ರಂಥಾಲಯವನ್ನ ಇಟ್ಟು ಪ್ರೀತಿಯಿಂದ ಪುಸ್ತಕವನ್ನ ಕೊಡುವಂತ ತೆಗೆದುಕೊಳ್ಳುವಂತಹ ಒಂದು ಕಾರ್ಯವನ್ನು ಅವರು ಹಮ್ಮಿಕೊಳ್ತಾ ಇದ್ದಾರೆ ಇದೇ ಗ್ರಂಥಾಲಯವನ್ನು ಇನ್ನಷ್ಟು ದೊಡ್ಡ ಪ್ರಮಾಣದಲ್ಲೂ ಕೂಡ ಅವರು ಮಾಡ್ತೀನಿ ಅಂತ ಇದ್ದಾರೆ